ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿನುತ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ನಮಸ್ತೆ. ಲಾಸ್ಟ್ ವ್ಲಾಗಲ್ಲಿ ಹೇಳಿದಾಗೆ ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದೆ ಅಮ್ಮನ ಮನೆಗೆ. ಸೊ ನಾವು ಈಗ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀವಿ. ಇಲ್ಲಿ ಹಸ್ಬೆಂಡ್ ಬಂದುಬಿಟ್ಟು ಪಾರ್ಕಿಂಗ್ ಮಾಡ್ತಾ ಇದ್ದಾರೆ. ಸೊ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ಆ್ಯಂಡ್ ಊರಿಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ. ನಾನೊಬ್ಬಳೇ ಹೋಗ್ತಾ ಇದ್ದೀನಿ. ಹಸ್ಬೆಂಡ್ ಬಂದುಬಿಟ್ಟು ನನ್ನನ್ನು ಬಸ್ ಹತ್ಸ್ಬಿಟ್ಟು ಮೆಜೆಸ್ಟಿಕ್ಕಲ್ಲಿ ಅವರು ಆಫೀಸ್ಗೆ ಹೋಗ್ತಾರೆ. ಈಗ ನಾವು ಮೆಟ್ರೋ ಸ್ಟೇಷನಲ್ಲಿದ್ದೀವಿ ಮೆಜೆಸ್ಟಿಕ್ ಹೋಗಲಿಕ್ಕೆ. ಮೆಟ್ರೋನಲ್ಲಿ ಹೋಗ್ತೀವಿ. ಆ್ಯಂಡ್ ಯಾಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಕಸನ್ದು ಮದುವೆ ಇದೆ, ನಮ್ಮ ಅಮ್ಮ ಇದ್ರಲ್ಲ ಅವ್ರ ಅಣ್ಣನ ಮಗಂದು ಮದುವೆ ಇದೆ. ಸೊ ಹೋಗ್ತಾ ಇದ್ದೀನಿ. ನಾನು ಹೋಗಿ ಒನ್ ಡೇ ಆದಮೇಲೆ ಹಸ್ಬೆಂಡ್ ಬರ್ತಾರೆ. ನಾನು 2 ದಿವಸ ಮುಂಚೆ ಹೋಗ್ತಾ ಇದ್ದೀನಿ. ಹಸ್ಬೆಂಡ್ ಬಂದುಬಿಟ್ಟು 3 ದಿವಸ ಬರ್ತಾ ಇದ್ದಾರೆ. ಸೊ ಫಸ್ಟ್ ನಾನು ಹೋಗ್ತಾ ಇದ್ದೀನಿ. ಫಸ್ಟ್ ನನ್ನನ್ನು ಬಸ್ ಹತ್ತಿಸ್ಬಿಟ್ಟು ಅವರು ಆಮೇಲೆ ಬರ್ತಾರೆ. ಆಫೀಸಲ್ಲಿ ರಜಾ ಕೊಡಲಿಲ್ಲ, ಇಲ್ಲಾಂದರೆ ಅವ್ರು ಮುಂಚೆನೇ ಬರ್ತಾಯಿದ್ರು ನನ್ನ ಜೊತೆಲೇ. ಬಟ್ ಆಫೀಸಲ್ಲಿ ರಜಾ ಕೊಟ್ಟಿಲ್ಲ, ಸೊ ಅದಕ್ಕೋಸ್ಕರ ನನ್ನ ಫಸ್ಟ್ ಕಳಿಸ್ತಾ ಇದ್ದಾರೆ. ಅವತ್ತಿನ ದಿವಸ ಬೆಂಗಳೂರಲ್ಲಿ ಎಷ್ಟು ಮಳೆ ಅಂದರೆ ಸಖತ್ ಮಳೆ ಬರ್ತಾ ಇದೆ. ಊರಿಗೆ ಹೋಗಲಿಕ್ಕೆ ನನಗೆ ಈ ಮಳೇಲಿ ಹೋಗ್ಲಿಕ್ಕೆ ಒಂಥರ ಅನಿಸುತ್ತಲ್ಲ. ಸೊ ಊರಿಗೆ ಹೋಗೋದು ಬೇಡ ಅಂತ ಅಂದ್ಕೊಳ್ತಾ ಹೋಗ್ತಾ ಇದ್ದೀವಿ. ಮಳೆ ನಿಲ್ತಾನೇ ಇಲ್ಲ, ಬರ್ತಾನೇ ಇದೆ. ನೀವು ಇಲ್ಲಿ ನೋಡ್ಬೋದು, ಹಾಗೆ ತೋರಿಸ್ಕೊಂಡು ಹಾಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ 6:30 ಟೈಮ್ ಇದು, 6:30ಗೆ ಅಷ್ಟು ಬೆಳಗ್ಗೆನೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಮಳೆ ಬರ್ತಾ ಇದೆ, ಆದ್ರೂ ಮತ್ತೆ ಎಲ್ಲರೂ ನಿಂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ, ಟೈಮ್ ಆಗಿಬಿಡುತ್ತೆ, ಬಸ್ಸಸ್ ಎಲ್ಲ ರಶ್ ಆಗಿಬಿಡ್ತವೆ. ಸೊ ಅದಕ್ಕೋಸ್ಕರ ಆ ಮಳೆಯಲ್ಲಿ ಹಾಗೆ ಹೋಗ್ತಾ ಇದ್ದೀವಿ. ಹಸ್ಬೆಂಡ್ ಹಾಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬ್ರೇಕ್ಫಾಸ್ಟ್ನೂ ಮಾಡಿಲ್ಲ ನಾನು ಬೆಳಗ್ಗೆ ಆ ಮಳೆಯಲ್ಲಿ. ಸೊ ಫೈನಲಿ ಹಸ್ಬೆಂಡ್ ಬಸ್ ಹತ್ತಿಸ್ಬಿಟ್ಟು ಅವ್ರ ಆಫೀಸ್ಗೆ ಹೋದರು. ನಾನು ಅದೆಲ್ಲ ಶೂಟ್ ಮಾಡಲಿಲ್ಲ, ಯಾಕಂದರೆ ಮಳೆಯಲ್ಲಿ ನಾನು ಮೊಬೈಲ್ ತೆಗೆದ್ರೆ ಮಳೆ ಎಲ್ಲ ನೀರು ಬಿದ್ದುಬಿಟ್ಟು ಮೊಬೈಲ್ ಹಾಳಾಗುತ್ತೆ ಅಂತೇಳಿ ನಾನು ಶೂಟ್ ಮಾಡಲಿಲ್ಲ. ಸೊ ನಾನು ಬೆಳಗ್ಗೆ ಬಸ್ ಹತ್ತಿಸಿದ್ರೆ ಸಂಜೆ 5:30-6 o'clock ಮನೆಗೆ ಬಂದೆ. ಸೊ ಮಳೆ ಬಂದಿರೋದ್ರಿಂದ ಫುಲ್ ಹೆಡ್ಡೇಕಿಗೆ ನಾನೇನು ವ್ಲಾಗ್ ಮಾಡಲಿಲ್ಲ, ಫುಲ್ ರೆಸ್ಟ್ ತೊಗೊಂಡೆ. ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್, ಇದು ಫ್ಲಾಗ್ ಬಂದುಬಿಟ್ಟು ಬೆಳಗ್ಗೆ ನಾನು ನಮ್ಮಮ್ಮ ರೆಡಿ ಆಗಿಬಿಟ್ಟು ನಮ್ಮ ಮಾಮನ ಮನೆಗೆ ಹೋಗ್ತಾ ಇದ್ದೀವಿ, ಅಂದರೆ ನಮ್ಮ ಅವ್ರ ಅಣ್ಣನ ಮನೆಗೆ. ಸೊ ಅಲ್ಲೇ ಮದುವೆ ಇರೋದು, ಅದಕ್ಕೋಸ್ಕರ ಅಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಆಲ್ರೆಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಗಳು. ಆ್ಯಂಡ್ ಇನ್ನೊಂದು ಕಡೆ ಅಡುಗೆ ಸ್ಟಾರ್ಟ್ ಆಗಿದೆ. ಆ್ಯಂಡ್ ನಮ್ಮ ತಂಗಿನೂ ಸಹ ಬಂದಿದ್ದಾಳೆ, ನಮ್ಮ ತಂಗಿ ಗಂಡ ಇಬ್ಬರು ಬಂದಿದ್ದಾರೆ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ನಮ್ಮ ಮಾಮ ನಮ್ಮ ಅಜ್ಜಿ ಮತ್ತು ನಮ್ಮ ತಾತನ ಫೋಟೋಗೆ ಫಸ್ಟ್ ಎಲ್ಲ ಸ್ಟಾರ್ಟ್ ಆಗೋಕ್ಕೂ ಮುಂಚೆ, ಶಾಸ್ತ್ರ ಎಲ್ಲ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ದೊಡ್ಡವ್ರಿಗೆ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಅಜ್ಜಿ ನಮ್ಮ ತಾತ ಅದು. ಆ್ಯಂಡ್ ನನ್ನ ಔಟ್ಫಿಟ್ ಬಂದುಬಿಟ್ಟು ಈ ಥರ ಇದೆ. ನಾನು ಈ ಸ್ಯಾರಿ ನಿಮಗೆ ತೋರಿಸಿದ್ದೀನಿ, ದೀಪಾವಳಿಗೆ ತೊಗೊಂಡಿದ್ದೆ ಇದು ಸ್ಯಾರಿ. ಸೊ ಈ ಸ್ಯಾರಿಗೆ ನಾನು ಈ ಬ್ಲೌಸ್ನ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಬ್ಲೌಸ್ ಹೊಲಿಸಿಲ್ಲ ನಾನು, ಈ ಬ್ಲೌಸ್ ಬಂದುಬಿಟ್ಟು ಮೀಶೋ ಒಳಗೆ ತೊಗೊಂಡಿದ್ದೀನಿ. ಇದ್ರದ್ದು ನಾನು ರಿವ್ಯೂ ನಾನು ಮೀನಾ ಅನ್ಬಾಕ್ಸಿಂಗ್ ಚಾನಲಲ್ಲಿ ಕೊಟ್ಟಿದ್ದೀನಿ. ಆ ಚಾನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಬ್ಲೌಸ್ ಬಂದುಬಿಟ್ಟು ತುಂಬಾ ಚೆನ್ನಾಗಿದೆ, ಸ್ಯಾರಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗಿದೆ, ನೀವು ಇಲ್ಲಿ ನೋಡ್ಬೋದು. ಈ ಸ್ಯಾರಿ ಬಂದುಬಿಟ್ಟು ನಾನು ಹಾವೇರಿಯಲ್ಲಿ ತೊಗೊಂಡಿದ್ದೆ, ದೀಪಾವಳಿ ಹಬ್ಬಕ್ಕೆ ಅಂತ ತೊಗೊಂಡಿದ್ದೆ. ನಾನು ಈಗ ಉಟ್ಕೊಳ್ತಾ ಇದ್ದೀನಿ ನಾನು ಈ ಸ್ಯಾರಿನ. ಆ್ಯಂಡ್ ಸ್ಯಾರಿ ಹೇಗಿದೆ ಅಂತ ಹೇಳಿ, ಸೊ ಈ ಥರ ರೆಡಿ ಆಗಿದ್ದೀನಿ ನಾನು ಹಲ್ದಿಗೆ. ಸೊ ನೀವಿಲ್ಲಿ ನೋಡ್ಬೋದು, ಆ್ಯಂಡ್ ಇದಾದಮೇಲೆ ಈಗ ಫಸ್ಟ್ ಅಮ್ಮನಿಗೆ ಅಂದರೆ ಅಮ್ಮ ಕಳಸ ಇಟ್ಕೊಳ್ತಾ ಇದ್ದಾರೆ. ಸೊ ನಮ್ಮಮ್ಮ ಅವ್ರಿಗೆ ಎಲ್ಲ ಇದೆಲ್ಲ ಮಾಡ್ತಾರೆ, ಶಾಸ್ತ್ರ ಎಲ್ಲ. ನಾನು ಆಲ್ರೆಡಿ ಡೀಟೇಲ್ ಆಗಿ ನಮ್ಮ ತಂಗಿ ಮದುವೆ ಮೀನ್ಸ್ ನಮ್ಮ ತಂಗಿ ಮ್ಯಾರೇಜ್ ವೀಡಿಯೋಸ್ ಹಾಕಿದ್ದೀನಿ, ವ್ಲಾಗ್ ಅದರೊಳಗೆಲ್ಲ ಹಾಕಿದ್ದೀನಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ಔಟ್ ಮಾಡ್ಕೊಂಬನ್ನಿ, ನನ್ನ ಚಾನಲಲ್ಲಿದೆ ವ್ಲಾಗ್ ಎಲ್ಲ ನಮ್ಮ ತಂಗಿ ಮದುವೆದು, ಅದರಲ್ಲೆಲ್ಲ ಡೀಟೇಲ್ ಆಗಿ ಹಾಕಿದ್ದೀನಿ ಶಾಸ್ತ್ರದ್ದೆಲ್ಲ. ಇದರಲ್ಲಿ ಸುಮ್ಮನೆ ಹಾಗೆ ಶಾರ್ಟ್ಸಲ್ಲೇ ಹಾಕಿದ್ದೀನಿ, ಸುಮ್ಮನೆ ಬೋರ್ ಹೊಡಿಬಾರ್ದು ಅಂತ ಹೇಳಿಬಿಟ್ಟು. ಸೊ ಫಸ್ಟ್ ಅಮ್ಮನಿಗೆ ಈ ಥರ ಎಲ್ಲ ಮಾಡಿದ್ದಾದಮೇಲೆ ಹಾಗೆ ಇದು ಎಲ್ಲ ಹೊರಗಡೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ಒಗ್ಗರಣೆ ಮಿರ್ಚಿ ಮಾಡ್ತಾ ಇದ್ದಾರೆ. ಸೊ ಹಾಗೆ ಅದನ್ನು ತೆಗೆದೆ. ಆ್ಯಕ್ಚುಲಿ ಅಮ್ಮಂಗೆ ಅದೆಲ್ಲ ಮಾಡಿದ್ದಾದಮೇಲೆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಫಸ್ಟ್ ಅಮ್ಮನಿಂದಲೇ ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ನೀವಿಲ್ಲಿ ನೋಡಬಹುದು. ಇದಾದಮೇಲೆ ಅಮ್ಮನ ಕರ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ.
ಇದು ಇದೆಲ್ಲ ಇಂಪಾರ್ಟೆಂಟ್ ಫಸ್ಟ್ ಸ್ಟಾರ್ಟಿಂಗ್ ಇದೇ ಇರುತ್ತೆ ಮದುವೆಗಳಲ್ಲಿ ಫಸ್ಟ್ ಮಾಡುವಂಥ ಶಾಸ್ತ್ರ ಇದೇನೆ. ಸೊ ಇದಾದಮೇಲೆ ಅಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬರ್ತಾರೆ. ಸೊ ನಾ ಇಲ್ಲೆಲ್ಲ ತೋರಿಸ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾದಮೇಲೆ ಸಾರಿ, ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಹೊರಗಡೆ ಆಲ್ರೆಡಿ ಚಪ್ರ ಹಾಕ್ತಾ ಇದ್ದಾರೆ, ನೀವು ನೋಡ್ಬೋದು. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ಯಾಕಂದರೆ ಅಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬಂದ ತಕ್ಷಣವೇ ಅಂದ್ರದ್ದು ಪೂಜೆ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅವರೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಾವೀಗ ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಾಮೆಂಟ್ಸ್ ಮಾಡಿ. ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಆ್ಯಂಡ್ ಫುಲ್ ವ್ಲಾಗ್ನ ವಾಚ್ ಮಾಡಿ. ಆ್ಯಂಡ್ ನಾವಿಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ, ನಾನು ಅಲ್ಲೆಲ್ಲ ವಿಡಿಯೋ ಮಾಡಿಲ್ಲ. ಸೊ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನೆಕ್ಸ್ಟ್ ಮಾಡುವಂಥದ್ದು ಅಂದ್ರದ್ದು ಪೂಜೆ. ಸೊ ಚಪ್ರ ಹಾಕಿರ್ತಾರಲ್ಲ, ಅದಕ್ಕೆ ಪೂಜೆ ಮಾಡ್ತಾರೆ. ಸೊ ಇಲ್ಲಿ ಪೂಜೆ ಮಾಡಲಿಕ್ಕೆ ನಮ್ಮಪ್ಪ, ನಮ್ಮ ತಮ್ಮ, ಮತ್ತು ನಮ್ಮಣ್ಣ, ಹಾಗೆ ಇವ್ರು ಬಂದ್ಬಿಟ್ಟು ನಮ್ಮಣ್ಣ, ನಮ್ಮ ಅತ್ತಿಗೆ, ಆ ಕಡೆ ಇರೋದು ನಮ್ಮ ತಮ್ಮ, ನಮ್ಮ ತಂಗಿ, ಆ ಕಡೆ ಮೊಬೈಲ್ ಇಟ್ಕೊಂಡಿದ್ದಾಳಲ್ಲ ನಮ್ಮ ತಂಗಿ, ಮತ್ತು ನಮ್ಮಪ್ಪ, ನಮ್ಮ ಆಗಲೇ ಕಳಸ ಇಟ್ಕೊಂಡಿದ್ರಲ್ಲ ಅವ್ರ ನಮ್ಮ. ಸೊ ಇವರೆಲ್ಲ ಸೇರ್ಕೊಂಡೀಗ ಹಿಂದೆ ನಿಂತಿದ್ದಾರಲ್ಲ ಅವ್ರ ನಮ್ಮವ್ರ ಅಣ್ಣ, ಇವರೆಲ್ಲ ಸೇರ್ಕೊಂಡೀಗ ಅಂದ್ರ ಪೂಜೆ ಮಾಡ್ತಾರೆ, ಅಂದ್ರದ ಪೂಜೆ ಮಾಡ್ತಾರೆ. ಎಲ್ಲರಿಗೂ ಹಚ್ಚ ಅಂದ್ರದ ಪೂಜೆ ಮಾಡಿದ್ದಾದಮೇಲೆ ಮನೇಲೇನು ಎಡೆ ಮಾಡಿರ್ತಾರಲ್ಲ ಅದನ್ನು ಅಂದ್ರದ ಕೆಳಗೆ ಇಟ್ಬಿಟ್ಟು ಈ ಥರ ಮಕ್ಕಳನ್ನೆಲ್ಲ ಕೂಡಿಸ್ಬಿಟ್ಟು ಅದನ್ನು ತಿನ್ನೋಕ್ಕೆ ಹೇಳ್ತಾರೆ. ಜಸ್ಟ್ ಶಾಸ್ತ್ರ ಥರ ಅಷ್ಟೇ. ಸೊ ಮಕ್ಕಳೆಲ್ಲ ಇರ್ತಾರಲ್ಲ ಅವ್ರನ್ನೆಲ್ಲ ಕೂಡಿಸ್ಬಿಟ್ಟು ಅದನ್ನು ತಿನ್ನೋಕ್ಕೆ ಹೇಳ್ತಾರೆ. ಸೊ ಅದನ್ನೇ ಇಲ್ಲಿ ಮಾಡ್ತಾ ಇದ್ದಾರೆ. ಇದಾದಮೇಲೆ ಸೊ ಅಂದ್ರದ ಪೂಜೆ ಆಗಿದೆ, ಈಗ ಬಂದ್ಬಿಟ್ಟು ಚಟ್ಟೊಡಿಯೋ ಅಂಥ ಶಾಸ್ತ್ರ. ಸೊ ಅದಕ್ಕೆ ಇಲ್ಲಿ ನಾವೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇದೆಲ್ಲ ಶಾಸ್ತ್ರ ಬಂದ್ಬಿಟ್ಟು ನಮ್ಮಣ್ಣ ಮತ್ತು ನಮ್ಮ ಅತ್ತಿಗೆ ಮಾಡ್ತಾ ಇದ್ದಾರೆ. ಸೊ ಒಳ್ಕಲ್ಗೆಲ್ಲ ಈ ಥರ ಕೆಂಪು ಮಣ್ಣು ಮತ್ತು ಸುಣ್ಣನ ಮಿಕ್ಸ್ ಮಾಡಿರ್ತಾರೆ, ಅದನ್ನು ಈ ಥರ ಹಚ್ತಾರೆ. ಇದೆಲ್ಲ ಇನ್ನೂ ಶಾಸ್ತ್ರ ತುಂಬ ಇದೆ, ಇದೆಲ್ಲ ಮಾಡ್ತಾರೆ. ಒಳಗಡೆ ಎಲ್ಲ ಮಾಡಿದ್ದಾದಮೇಲೆ ಈಗ ಫುಲ್ ಮನೆ ಸುತ್ತಲೂ ಈ ಥರ ಚಟ್ಟೊಡಿತಾರೆ. ಇದನ್ನೆಲ್ಲ ನಾನು ಆಲ್ರೆಡಿ ನಮ್ಮ ತಂಗಿ ಮದುವೆಯಲ್ಲಿ ತೋರಿಸಿದ್ದೀನಿ, ನಾನು ಮತ್ತು ನಮ್ಮ ಹಸ್ಬೆಂಡ್ ಮಾಡಿದ್ವಿ ನಮ್ಮ ತಂಗಿ ಮದುವೆಯಲ್ಲಿ. ಸೊ ಅದೆಲ್ಲ ನಾನು ಆಲ್ರೆಡಿ ಡೀಟೇಲಾಗಿ ನಮ್ಮ ತಂಗಿ ಮದುವೆಯಲ್ಲಿ ಶೇರ್ ಮಾಡಿದ್ದೀನಿ ವ್ಲಾಗಲ್ಲಿ. ಸೊ ಅದಾಗಿದ್ದಾದಮೇಲೆ ಈಗ ಇಲ್ಲಿ ಅವ್ರಿಗೆ ಸ್ನಾನ ಮಾಡಿಸ್ತಾರೆ. ಸ್ನಾನ ಮಾಡಿಸಿದ್ದಲ್ಲ ಅಂತ ತೋರಿಸಿಲ್ಲ. ಸೊ ಒಳಗಡೆ ಇನ್ನೂ ಶಾಸ್ತ್ರ ಇರುತ್ತಲ್ಲ, ಸೊ ಅದಕ್ಕೆ ಅಕ್ಕಿ ವಿಕೇತೆ ಇದರಲ್ಲಿ ತೊಗೊಳ್ತಾ ಇದ್ದೀನಿ. ಅವ್ರಿಗೆಲ್ಲ ಸ್ನಾನ ಮಾಡಿಸಿದ್ದಾದಮೇಲೆ ಚಟ್ಟೆಲ್ಲ ಹೊಡೆದಿದ್ದಾದಮೇಲೆ ಅವ್ರಿಗೆ ಸ್ನಾನ ಮಾಡಿಸ್ತಾರೆ. ಅದಾದಮೇಲೆ ಅವ್ರಿಗೆ ಚಿಕ್ಕ ಒಂದು ಹೊರಗಡೆ ಈ ಥರ ಶಾಸ್ತ್ರ ಮಾಡ್ತಾರೆ, ಉಡಿಯೆಲ್ಲ ತುಂಬ್ತಾರೆ. ಸೊ ಇದೆಲ್ಲ ಮಾಡ್ತಾ ಇದ್ದಾರೆ. ಈಗ ಇದೆಲ್ಲ ಆದಮೇಲೆ ಅವ್ರು ಮತ್ತೆ ಒಳಗಡೆ ಹೋಗ್ಬಿಟ್ಟು ಅದೇ ಆಗಲೇ ನಾನು ಏನು ಹೊಳ್ಕಲ್ಲು ಅದೆಲ್ಲ ತೋರಿಸಿದ್ನಲ್ಲ ಅದಕ್ಕೆಲ್ಲ ಪೂಜೆ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಈಗ ಅವ್ರು ಅದಲ್ಲಿ ಹೊರಗಡೆ ಮುಗಿಸ್ಕೊಂಡು ಬರೋಷ್ಟೊಳಿ ನಾವು ಇಲ್ಲಿ ಒಳಗಡೆ ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀವಿ. ಈ ಥರ ಎಲ್ಲ ಡೆಕೋರೇಷನ್ ಮಾಡ್ತಾ ಇದ್ದೀವಿ.
ಸೊ ಹೊರಗಡೆದೆಲ್ಲ ಶಾಸ್ತ್ರ ಮುಗೀತು. ಈಗ ಒಳಗಡೆ ಆಗಲೇ ನಾವೇನು ಡೆಕೋರೇಟ್ ಮಾಡಿದ್ವಲ್ಲ, ನಾನು ನಮ್ಮ ಅಕ್ಕನ ಮಗಳು, ಸೊ ಅದೇ ಒಳಕಲ್ಗೆಲ್ಲ ಈಗ ಅದರದ್ದು ಶಾಸ್ತ್ರ ನಡೀತಾ ಇದೆ, ನೀವಿಲ್ಲಿ ನೋಡ್ಬೋದು. ಹಾಗೆ ಅವತ್ತೇ ಹಳದಿನೂ ಸಹ ಇತ್ತು, ಬಟ್ ನಾನು ಅದೆಲ್ಲ ಶೂಟ್ ಮಾಡಲಿಲ್ಲ, ಯಾಕಂದರೆ ನಂದು ಮೊಬೈಲ್ ಚಾರ್ಜಿಂಗ್ ಖಾಲಿಯಾಯಿತು. ಹಾಗೆ ಡೈರೆಕ್ಟಾಗಿ ನಾನು ಮಂಟಪಕ್ಕೆ ಹೋಗಿರೋದನ್ನು ಶೂಟ್ ಮಾಡಿದ್ದೀನಿ, ಅದನ್ನೆಲ್ಲ ನೆಕ್ಸ್ಟ್ ಬರೋವಂಥ ವ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ಸ್, ಮದುವೆ ವ್ಲಾಗ್ಸ್ ಇಷ್ಟ ಆಗ್ತಾ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ಎಲ್ಲ ಮದುವೆ ವ್ಲಾಗ್ಸ್ ಬರುತ್ತೆ, ಸೊ ಪ್ಲೀಸ್ ನೋಡಿ, ಫುಲ್ ವ್ಲಾಗ್ನ ವಾಚ್ ಮಾಡಿ. ಸೊ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಹೊಸ ದಿನದ ಹೊಸ ವ್ಲಾಗಿನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.